ನಮಸ್ಕಾರ ಸ್ನೇಹಿತರೆ ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 4 ನೇರ ಮತ್ತು ವಿಲೋಮ ಅನುಪಾತದಲ್ಲಿ ಅಭ್ಯಾಸ 4.1 ರಲ್ಲಿ ಪ್ರಶ್ನೆ ಸಂಖ್ಯೆ 3 ರ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಸೊ ಕೊಟ್ಟಿರುವಂತ ಪ್ರಶ್ನೆ ಏನಿದೆ ನೋಡಿ ಹಿಂದಿನ ಪ್ರಶ್ನೆಗೆ ಅವರು ಲಿಂಕ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲದ ಹಾಗೆ ಈ ಪ್ರಶ್ನೆಯನ್ನು ಓದ್ಕೊಂಡು ಕೂಡ ನಾವು ಬಿಡಿಸಬಹುದು ಇಲ್ಲಿ ಏನಿರ್ತದೆ ಅಂದರೆ ಪ್ರಶ್ನೆ ಎರಡು ಒಂದು ಭಾಗ ಕೆಂಪು ವರ್ಣ ದ್ರವ್ಯಕ್ಕೆ 75 ಮಿಲಿಲೀಟರ್ ಆಧಾರ ದ್ರಾವಕ ಸೋ ಇಲ್ಲಿ ನಾನು ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತೀನಿ ನೋಡಿ ಇದಕ್ಕೆ ಪರಿಹಾರ ಕಂಡುಹಿಡಬೇಕಾದ್ರೆ ಈ ರೀತಿಯಾದಂತ ಒಂದು ಬಾಕ್ಸ್ ಅನ್ನು ಹಾಕಿಕೊಳ್ಳಬೇಕು ಕೆಂಪು ವರ್ಣದ್ರವ್ಯದ ಭಾಗ ಎಷ್ಟು ಹೇಳ್ತಾ ಇದ್ದಾನೆ ನೋಡಿ ಒಂದು ಭಾಗ ಕೆಂಪು ವರ್ಣದ್ರವ್ಯಕ್ಕೆ ಏನು ಮಾಡ್ತಾ ಇದ್ದಾನೆ ಅಂದ್ರೆ 75 ಮಿಲಿಲೀಟರ್ ಆಧಾರ ದ್ರಾವಕ ಹಾಕ್ತಾ ಇದ್ದಾನೆ ಸೋ ಹಾಗಾದ್ರೆ ದ್ರಾವಕ 1800 ಮಿಲಿಲೀಟರ್ ಆಧಾರ ದ್ರಾವಕದೊಂದಿಗೆ ಇಲ್ಲಿ ನೋಡಿ 1800 ಏನಿದೆ ಆಧಾರ ದ್ರಾವಕ ಇದೆ ಸೊ ಹಾಗಾಗಿ ಇಲ್ಲಿ ನಾನು 1800 ಆಧಾರ ದ್ರಾವಕಕ್ಕೆ ಹಾಕಬೇಕಾದಂತ ಒಂದು ಕೆಂಪು ವರ್ಣದ್ರವ್ಯ ಎಷ್ಟು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ಬಿಟ್ಬಿಡಿ ಸೊ ಅದಕ್ಕೋಸ್ಕರ ನಾನು ಏನು ಹೇಳಿದೆ ನಿಮಗೆ ಇದಕ್ಕನ್ನ x1 ಅಂತ ಭಾವಿಸೋಣ ಇದಕ್ಕೆ x2 ಅಂತ ಭಾವಿಸೋಣ ಇದಕ್ಕೆ y1 ಅಂತ ಭಾವಿಸೋಣ ಇದಕ್ಕೆ y2 ಅಂತ ಭಾವಿಸೋಣ ನಮಗೆ ಕೆಂಪು ವರ್ಣದ್ರವ್ಯ ಎಷ್ಟು ಬೇಕು ಅಂತ ನಾವು ಕಂಡುಹಿಡಿಯೋಣ ಸೊ ಕಂಡುಹಿಡಿಬೇಕಾದ್ರೆ ನಾನು ನಿಮಗೆ ಮೊದಲೇ ಹೇಳಿರುವಂತೆ ಈ ಒಂದು ಸೂತ್ರ ನೆನಪಿಟ್ಕೊಳ್ಬೇಕು x1 ಭಾಗಿಲೆ x2 ಸಮನಾಗಿದೆ y1 ಭಾಗಿಲೆ y2 ಅಂತ ಸೊ ಈ ರೀತಿಯಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಏನು ಸಿಗುತ್ತೆ x1 y2 ಸಮನಾಗಿದೆ ಸೊ x2 y1 ಅಂತ ಸಿಗುತ್ತೆ x1 ಎಷ್ಟಿದೆ ನೋಡಿ 1 ಗುಣಿಲೆ y2 ಎಷ್ಟಿದೆ ನೋಡಿ 1800 x2 ಎಷ್ಟಿದೆ ನೋಡಿ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ x2 ಅಂತ ಬರ್ಕೊಳ್ತೀನಿ y1 ಎಷ್ಟಿದೆ ನೋಡಿ 75 ಅಂತ ಇದೆ ಸೊ 1 ಗುಣಿಲೆ 1800 1800 ಅಲ್ಲಿ ಇರುತ್ತೆ ಮಲ್ಟಿಪ್ಲಿಕೇಶನ್ 75 ಆ ಕಡೆಯಿಂದ ಈ ಕಡೆ ಬಂದಾಗ ಡಿವಿಷನ್ ಅಂತ ಸೊ ಆಗುತ್ತೆ ಸೊ ಇಲ್ಲಿ ನಾನು ಈ ರೀತಿ 75 ಒಂದಲೆ 75 75 ಎರಡಲೆ 150 ಸರಿ 75 ಎರಡಲೆ 150 ಅಂತ ಆಯಿತು 150 ಆದರೆ 30 ಉಳಿತು 30 ಅಂದರೆ 300 ಆಯಿತು 300 ಅಂತಂದರೆ 75 ನಾಲ್ಕಲೆ 300 ಅಂತ ಆಯಿತು ಸೊ ಹಾಗಾಗಿ x2 ಸಮನಾಗಿದೆ ನಮಗೆ ಎಷ್ಟು ಬಂತು ಅಂದರೆ 24 ಅಂತ ಬಂತು ಸೊ ಹಾಗಾಗಿ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣದ್ರವ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಆದ್ದರಿಂದ 1800 ಮಿಲಿಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣ ದ್ರವ್ಯ ಎಷ್ಟು ಅಂತಂದರೆ ಏನು ಅಂತ ಹೇಳ್ಬೋದು 24 ಮಿಲಿ ಲೀಟರ್ ಅಂತ ನಾವು ಹೇಳಬಹುದು ಸೊ ಇಲ್ಲಿಗೆ ಏನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ 3 ಮುಕ್ತಾಯವಾಯಿತು ಪ್ರಶ್ನೆ ಸಂಖ್ಯೆ 4 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ